ಕಿಲ್ಲರ್ ಕೊರೋನಾ ವಿರುದ್ಧ ಸಮರ ಸರಲು ಸಿದ್ಧವಾಗಿರುವಂತಹ ಪ್ರಧಾನಿ ಮೋದಿ ನಿರ್ಧಾರಕ್ಕೆ ಲೋಕಸಭೆಯಲ್ಲಿ ಬೆಂಬಲ ಸಿಕ್ಕಿದೆ ಭಾನುವಾರ ಜನತಾ ಕರ್ಫ್ಯೂ ಹೇರಲು ಮುಂದಾಗಿರುವಂತಹ ಪ್ರಧಾನಿ ನಿರ್ಣಯವನ್ನ ಲೋಕಸಭಾ ಸಂಸದರು ಪಕ್ಷಾತೀತವಾಗಿ ಒಪ್ಪಿಕೊಂಡಿದ್ದಾರೆ ಇಂತಹ ಸಂಕಷ್ಟದ ಸಮಯದಲ್ಲಿ ಸರ್ಕಾರಕ್ಕೆ ಬೆಂಬಲಕ್ಕೆ ಸಿದ್ಧ ಎಂದು ಸಂಸದರು ತಿಳಿಸಿದ್ದಾರೆ ಇನ್ನು ಇದನ್ನ ಪ್ರಜಾಪ್ರಭುತ್ವದ ವೈಶಿಷ್ಟ್ಯ ಎಂದು ಲೋಕಸಭಾ ಸ್ಪೀಕರ್ ಬಣ್ಣಿಸಿದ್ದಾರೆ ಇನ್ನು ಭಾನುವಾರ ಜನತಾ ಕರ್ಫ್ಯೂ ಇರಲಿದ್ದು ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಸಂಪೂರ್ಣ ಬಂದಿರಲಿದೆ ಇಡೀ ದೇಶವೇ ಔಟ್ ಆಗಲಿದೆ ಇನ್ನು ನಿನ್ನೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ಮೋದಿ ಇಂದಿನ ಪರಿಸ್ಥಿತಿ ಎರಡನೇ ಮಹಾಯುದ್ಧದ ಸನ್ನಿವೇಶಕ್ಕಿಂತ ಗಂಭೀರವಾಗಿದೆ ಕೊರೋನಾ ವಿರುದ್ಧದ ಹೋರಾಟಕ್ಕೆ ಕೈ ಜೋಡಿಸಬೇಕು ಎಂದು ಮನವಿಯನ್ನ ಮಾಡಿದ್ರು ಭಾನುವಾರ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ದೇಶದ ಜನತೆ ಮನೆಯಲ್ಲಿಯೇ ಇರಬೇಕು ಈ ಅವಧಿಯಲ್ಲಿ ಯಾರು ಹೊರಗಡೆ ಓಡಾಡಬೇಡಿ ವೈದ್ಯಕೀಯ ತುರ್ತು ಅಗತ್ಯ ಇದ್ರೆ ಮಾತ್ರ ಮನೆಯಿಂದ ಹೊರಗೆ ಬನ್ನಿ ಎಂದು ಪ್ರಧಾನಿ ಮೋದಿ ಕರೆಯನ್ನ ನೀಡಿದ್ರು ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಸರ್ಕಾರ ಸಾಧ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ಇದೆ ಆದರೂ ಪರಿಸ್ಥಿತಿ ಕೈ ಮೀರಿದೆ ಎಲ್ಲರೂ ಸರ್ಕಾರ ಮತ್ತು ಸ್ಥಳೀಯ ಆಡಳಿತದ ಜೊತೆ ಸಹಕರಿಸಿ ಎಂದು ಮೋದಿ ವಿನಂತಿಸಿದರು ಸದ್ಯ ಈ ಜನತಾ ಕರ್ಫ್ಯೂ ನಿರ್ಣಯಕ್ಕೆ ಎಲ್ಲರೂ ಬೆಂಬಲವನ್ನ ಸೂಚಿಸಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಟ್ವೀಟ್ ಮಾಡಿ ಜನತಾ ಕರ್ಫ್ಯೂಗೆ ಸಮ್ಮತಿ ಸೂಚಿಸಿದ್ದಾರೆ